ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಪ್ರಣವ್ಯ ವಿಜಯನ್ ತ್ರಿಲೋಕ ಜೈನ್ ಮಿಲನ್ ಹಾಸನ ನಾನೀಗ ಎಲ್ಲರಿಗೂ ಒಂದು ಕತೆ ಹೇಳ್ತಾ ಇದ್ದೀನಿ ಆ ಕತೆ ಹೆಸರೇನಪ್ಪ ಅಂದರೆ ಅಹಿಂಸೆಯೇ ಸುಖಕ್ಕೆ ದಾರಿ ಪ್ರಾಚೀನವಾದ ಬರದ ಖಂಡದಲ್ಲಿ ಅಯೋಧ್ಯೆ ಎಂಬ ರಾಜ್ಯ ಇತ್ತು ಆ ರಾಜ್ಯದ ರಾಜಧಾನಿಯಾದ ರಾಜಪುರ ಆ ರಾಜಪುರವನ್ನು ಆಳ್ತಿದ್ದ ದೊರೆ ಮಾರಿದತ್ತ ಆ ಗ್ರಾಮ ದೇವತೆ ಆದಂಥ ಚಂಡಮಾರಿಗೆ ಪ್ರತಿ ವರ್ಷವೂ ಜಾತ್ರೆ ಸಲ್ಲಿಸಲಾಗ್ತಿತ್ತು ಹಾಗೂ ಪ್ರಾಣಿ ಹಾಗೂ ಮನುಷ್ಯರನ್ನ ಬಲಿ ನೀಡಲಾಗ್ತಿತ್ತು ಹಾಗೆ ಒಂದು ವರ್ಷ ಬಲಿ ಕೊಡ್ಲಿಕ್ಕೆ ಜಾತ್ರೆ ವಿಜೃಂಭಣೆಯಿಂದ ಎಲ್ಲ ತಯಾರಿ ನಡಿಬೇಕಾದ್ರೆ ರಾಜನು ಚಂಡಕರ್ಮನನ್ನ ಕರೆದು ಯಾರಾದ್ರೂ ಇಬ್ರು ಮನುಷ್ಯರನ್ನ ಕರ್ಕೊಬಾ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅವರನ್ನ ಕರ್ಕೋ ಬರ್ಲಿಕ್ಕೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಚಂಡಕರ್ಮರು ಇಬ್ಬರು ಮಕ್ಕಳು ದೂರದಲ್ಲಿ ಇಬ್ಬರು ಮಕ್ಳು ನೆಟ್ಕೋನ್ ಬರ್ತಾ ಇರ್ತಾರೆ ಆ ಮಕ್ಳ ಹೆಸ್ರು ಏನಂದ್ರೆ ಅಭಯಮತಿ ಮತ್ತು ಅಭಯ ರುಚಿ ಇಬ್ಬರು ಬರ್ತಾರೆ ಅವರಿಬ್ಬರನ್ನ ಕರ್ಕೊತಾರೆ ಕರ್ಕೊಂಡು ಚಂಡ ಕರ್ಮರು ಕರ್ಕೊಬಂದು ಬಲಿ ಪೀಡಿದತ್ರ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ನಿಮಗೆ ಇವಾಗ ಬಲಿ ಕೊಡ್ತೀವಿ ಅಂತ ಆ ಮಕ್ಕಳು ಹೇಗೆ ಮಾ ಈ ದಿನದಲ್ಲಿ ಹೇಗಿರ್ತಾರೆ ಹಾಗೆ ಸುಮ್ಮನೆ ನಿಂತಿರ್ತಾರೆ ಆಗ ನೋಡಿದಂಥ ಮಾರದತ್ತನ್ಗೂ ಆಶ್ಚರ್ಯ ಆಗುತ್ತೆ ಈ ಮಕ್ಕಳು ಏನಪ್ಪ ದೊಡ್ಡವರೇ ಭಯ ಪಡ್ಕೋಬೇಕಾದ್ರೆ ಮಕ್ಕಳೇ ಭಯ ಪಡ್ಕೊತಿಲ್ವಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ ಆಗ ಇವರು ಬಲಿ ಕೊಡಬೇಕಾದ್ರೆ ನಾವು ಆಶೀರ್ವಾದನ ಮಾಡ್ತೀವಿ ಹೇಳ್ಬಿಟ್ಟು ನಿರ್ಮಲ ಧರ್ಮದಿಂದ ಭೂಮಿಯನ್ನು ಹಾಳು ಅಂತ ಹೇಳ್ಬಿಟ್ಟು ಹೇಳಿ ಅವರು ಬಲಿ ಪೀಡಿದ ಹತ್ರ ತಲೆ ಇಡ್ತಾರೆ ಆಗ ಬಲಿ ಕೊಡೋದನ್ನ ನಿಲ್ಲಿಸ್ಬಿಟ್ಟು ಮಾರಿದತ್ತನು ಕೇಳ್ತಾನೆ ನಿಮ್ಮ ವೃತ್ತಾಂತ ಏನು ಅಂತ ಅದಕ್ಕೆ ಅಭಯ ರುಚಿ ಹಾಗೂ ಅಭಯಮತಿ ಹೇಳ್ತಾರೆ ನಾವು ಇಂದಿನ ಜನ್ಮದಲ್ಲಿ ಜೀನಿ ಎಂಬ ರಾಜ್ಯ ಇತ್ತು ಆ ರಾಜ್ಯ ಯಶೋಧರ ಎಂಬ ರಾಜನು ಆಳ್ವಿಕೆ ಮಾಡ್ತಾ ಇದ್ದ ಅವನ ಪತ್ನಿ ಅಮೃತಮತಿ ಅವರ ತಂದೆ ಯಶೌಗ ಅವರ ತಾಯಿ ಚಂದ್ರಮತಿ ಇವರೆಲ್ಲ ಸುಖವಾಗಿ ಬಾಳ್ವೆ ಮಾಡಬೇಕಾದ್ರೆ ಅವರ ರಾಜ್ಯದಲ್ಲೇ ಇದ್ದಂಥ ಒಬ್ಬ ಮಾವುಟಿಗನಾದಂಥ ಅಷ್ಟವಂಕನ ಸಂಗೀತಕ್ಕೆ ಮೆಚ್ಚಿ ಅಮೃತಮತಿಯು ಅವನ ಜೊತೆ ಮನ ಮನಸ್ಸೋತು ಹೋಗ್ಬಿಡ್ತಾಳೆ ಅದನ್ನು ನೋಡಿದಂಥ ಯಶೋಧರನಿಗೆ ತುಂಬ ಚಿಂತಾಕ್ರಾಂತನಾಗಿರ್ತಾನೆ ನನಗೆ ದ್ರೋಹ ಆಗೋಯ್ತಲ್ಲಪ್ಪ ಅಂತೇಳಿ ಅವನು ಚಿಂತಾಕ್ರಾಂತನಾಗಿದ್ದಾಗ ತನ್ನ ತಾಯಿ ಬಂದು ಕೇಳ್ತಾಳೆ ಚಂದ್ರಮತಿ ಬಂದು ಕೇಳ್ತಾಳೆ ನೀನು ಯಾಕೆ ತುಂಬ ಚಿಂತಾಕ್ರಾಂತದಲ್ಲಿದ್ದೀಯಾ ಅಂತ ಆವಾಗ ಅವಳ ತಾಯಿಗೆ ಅವನು ನಾನು ಇಂದಿನ ದಿನ ಒಂದು ದುಸ್ವಪ್ನವನ್ನ ಕಂಡೆ ಆ ದುಸ್ವಪ್ನದಲ್ಲಿ ದುಸ್ವಪ್ನವನ್ನ ಕಂಡೆ ಅಂತ ಹೇಳ್ತಾರೆ ಆ ದುಸ್ವಪ್ನನ ಕಳೆದಕ್ಕೋಸ್ಕರ ನೀನು ಒಂದು ಪ್ರಾಣಿ ಬಲಿನ ಕೊಡಬೇಕಾಗುತ್ತೆ ಅಂತ ತನ್ನ ತಾಯಿ ಹೇಳ್ತಾರೆ ಅದಕ್ಕೆ ಅವನು ಒಪ್ಪಿರಲ್ಲ ತನ್ನ ತಾಯಿ ಸಮಾಧಾನಕ್ಕೋಸ್ಕರ ಅವನು ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಲಿಕ್ಕೆ ಒಪ್ಕೊಂತಾನೆ ಹಿಟ್ಟಿ ಹಿಟ್ಟಿನ ಕೋಳಿ ಬಲಿ ಕೊಡಬೇಕಾದ್ರೆ ಅವನ ಇಂದಿನ ಜನ್ಮದ ಒಂದು ಪೂರ್ವ ಜನ್ಮದ ಒಂದು ಪಾಪವೇ ಪಾಪವೋ ಏನೋ ಆ ಕೋಳಿಗೆ ಜೀವ ಬಂದು ತನ್ನ ಪ್ರಾಣವನ್ನು ಕಳ್ಕೊಬಿಡುತ್ತೆ ನಾನು ಪ್ರಾಣ ಕಳ್ಕೊಂಡಿದ ತಕ್ಷಣ ಅವನಿಗೆ ಇನ್ನೂ ಚಿಂತಾಕ್ರಾಂತ ಆಗುತ್ತೆ ನಾನು ಜೀವ ಕೋಳಿನ ಬಲಿ ಕೊಟ್ಟಂಗೆ ಆಯ್ತಲ್ಲಪ್ಪ ಇವಾಗ ಅಂತ ಆಮೇಲೆ ಇದನ್ನು ತಿಳಿದಂಥ ಅಮೃತಮತಿ ತನ್ನ ಅತ್ತೆಗೂ ಮತ್ತು ತನ್ನ ಗಂಡನಿಗೂ ವಿಷ ಹಾಕಿ ಕೊಂದು ಅವರಿಬ್ಬರನ್ನ ಸಾಯಿಸ್ಬಿಡ್ತಾಳೆ ಆಗ ಅವರು ಮುಂದಿನ ಜನ್ಮದಲ್ಲಿ ಒಂದು ಹಿಟ್ಟಿನ ಕೋಳಿ ಬಲಿ ಕೊಟ್ಟಿದ್ದಕ್ಕಾಗಿ ಅವರು ತ್ರಿವಂಶಗತಿಯಲ್ಲಿ ಹುಡ್ತಾರೆ ಕೋಳಿ ಹಂದಿ ನಾಯಿ ಕಪ್ಪೆ ಕುದುರೆ ಹಂದಿ ಇವೆಲ್ಲ ಆಗಿ ಹುಡ್ತಾರೆ ಹಾಗೆ ಕೊನೆಯಲ್ಲಿ ಕೋಳಿಯಾಗಿ ಹುಟ್ಟಿದಾಗ ಅಕಂಪನಾಚಾರ್ಯ ಮುನಿಗಳು ಉಪದೇಶನ ಬಸ್ತಿಲ್ ಮಾಡ್ತಾ ಇರ್ತಾರೆ ಅದ ಅವು ನೆಡ್ಕೊಂಡು ಬರಬೇಕಾದ್ರೆ ಅದು ಕೇಳಿಸ್ಬಿಡುತ್ತೆ ಆಗ ಅವಕ್ಕೆ ಜ್ಞಾನೋದಯ ಆಗುತ್ತೆ ತನ್ನ ವ್ರತವನ್ನು ಸ್ವೀಕಾರ ಮಾಡಲಿಕ್ಕೆ ಅವು ಕಾಡಿಗೆ ಹೋಗಬೇಕಾದ್ರೆ ಯಶೋಮತಿ ಎಂಬ ಒಬ್ಬನು ಬಾಣ ಇರ್ತಾನೆ ಆ ಬಾಣ ಬಿಟ್ಟಾಗ ಆ ಕೋಳಿಗೆ ಹೋಗಿ ಬಿದ್ದು ಆ ಎರಡು ಕೋಳಿ ಪಿಳ್ಳೆಗಳು ತಮ್ಮ ಜೀವವನ್ನು ಕಳ್ಕೊಂಡು ಮುಂದಿನ ಜನ್ಮದಲ್ಲಿ ಅಭಯಮತಿಯಾಗೂ ಅಭಯ ರುಚಿಯಾಗಿ ಜನಿಸ್ತಾರೆ ಇದನ್ನು ಕೇಳಿದಂಥ ಮಾರಿದತ್ತನ್ಗೂ ಚಂಡಿ ಮಾರಿಗೂ ತುಂಬ ಜ್ಞಾನೋದಯ ಆಗಿ ಚಂಡೆ ಮಾರಿ ಪ್ರತ್ಯಕ್ಷಳಾಗಿ ಹೇಳ್ತಾಳೆ ನಾನು ಇನ್ನು ಹಿಂಸಾ ಪೂಜೆಯನ್ನು ಇಷ್ಟಪಡಲ್ಲ ನನಗೆ ಅಹಿಂಸಾ ಪೂಜೆಯನ್ನು ನೆರವೇರಿಸಿ ಹೂವು ಹಣ್ಣು ಕಾಯಿಗಳಿಂದನೇ ನನಗೆ ಪೂಜೆ ಸಾಕು ಅಂತ ಹೇಳ್ತಾರೆ ಕೇಳ್ದಂಥ ಮಾರಿದ ಬಹಳ ಜ್ಞಾನೋದಯ ಆಗಿ ಅವನು ಸಹ ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ಹೋಗ್ತಾನೆ ಪಟವನ್ನು ಕಟ್ಟಿ ಜೈನ ಧರ್ಮದ ದೀಕ್ಷೆಯನ್ನು ಪಡೆದು ಸಮಾಧಿ ಮರಣವನ್ನು ಹೊಂದಿ ದೇವ ದೇವಗತಿಯಲ್ಲಿ ಜನಿಸ್ತಾನೆ ಇದನ್ನು ತಿಳಿದಂಥ ಅಭಯ ರುಚಿ ಹಾಗೂ ಅಭಯ ಮತಿ ಸಹಿತ ತನ್ನ ಅಹಿಂಸಾ ಧರ್ಮವನ್ನು ಪಾಲನೆ ಮಾಡಿ ಅಂತ ಎಲ್ಲ ಕಡೆ ದೇಶದ ಎಲ್ಲೆಡೆ ಅವರು ಹೇಳುತ್ತಾ ಅವರು ಮುಂದೆ ಜೈನ ದೀಕ್ಷೆಯನ್ನು ಅವರು ಕೂಡ ತೆಗೆದು ಅವರು ಸಮಾಧಿ ಮರಣವನ್ನು ಹೊಂದಿ ಮೋಕ್ಷಕ್ಕೆ ಹೋಗಿ ಅವರು ಸಹಿತ ದೇವ ಲೋಕದಲ್ಲಿ ಜನಿಸ್ತಾರೆ ಹಾಗಾಗಿ ನಾವೆಲ್ಲ ಹಿಂಸೆ ಮಾಡೋದು ಬಿಟ್ಟು ಅಹಿಂಸೆಯಿಂದ ಬಾಳೋಣ ಅಹಿಂಸಾ ಧರ್ಮವನ್ನು ಪಾಲನೆ ಮಾಡೋಣ ಎಲ್ಲರಿಗೂ ಜೈನ ಧರ್ಮನ ಪಾಲನೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಜಿನೇಂದ್ರ